ಉಪ್ಪನ್ನ ಬೆಟ್ಟದಂತೆ ಹಾಕಿ ಪ್ರಾಣಿ ಬಲಿ ಕೊಟ್ಟು ಪೂಜೆ ಮಾಡೋದು ಇಲ್ಲಿನ ವಿಶೇಷ. ಪ್ರತಿನಿತ್ಯ ಪೂಜೆ ಮಾಡಿಸಲು ಬರುತ್ತಿದ್ದ ವೀರಪ್ಪನ್ನ ಹಿಡಿಯಲು ಹೋದ ಶಂಕರ ಬಿದ್ರಿ ಕೂಡ ಪೂಜೆ ಮಾಡಿಸಿದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ನಿಜ ಜೀವನಕ್ಕೆ ಸ್ವಾಗತ. ಈ ದಿನ ನಾನು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಸೋಲೋ ರೈಡ್ ಹೋಗ್ತಾ ಇದ್ದೀನಿ. ಕೇರಳದಿಂದ ತಮಿಳ್ನಾಡಿಗೆ ಬಂದು ತಮಿಳ್ನಾಡಿಂದ 209 ಹೈವೇಲಿ ಬರ್ತಾ ಇದ್ದೀನಿ. 209 ಹೈವೇಲಿ ಬರ್ತಾ ಇದ್ದೀನಿ. ಈ ದೇವಸ್ಥಾನ ಯಾವ ರೀತಿ ವಿಶೇಷ ಅಂತ ಅಂದರೆ, ಒಂದಾನೊಂದು ಕಾಲದಲ್ಲಿ ಪ್ರತಿನಿತ್ಯವೂ ಕೂಡ ವೀರಪ್ಪನ ಪೂಜೆ ಮಾಡಿಸುತ್ತಿದ್ದ ಸ್ಥಳ ಕೂಡ ಇದೆ ಸ್ನೇಹಿತರೆ. ಅದರ ಜೊತೆಗೆ ತಮಿಳುನಾಡಿನಿಂದ ಯಾರೇ ಈ ಮಾರ್ಗವಾಗಿ ಬಂದರೂ ಕೂಡ ಅಲ್ಲಿ ಪೂಜೆ ಮಾಡಿಸ್ಕೊಂಡೇ ಕರ್ನಾಟಕಕ್ಕೆ ಬರ್ತಾರೆ. ತುಂಬ ವಿಶೇಷವಾದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾನು ಕೂಡ ತುಂಬ ಎಕ್ಸೈಟ್ ಆಗಿ ಖುಷಿಯಾಗಿ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತ ಅಂದರೆ, ನರಹಂತಕ ಮತ್ತು ದಂತಚೋರ ವೀರಪ್ಪನ್ನ ಹಿಡಿಯಲು ಬಂದ ಶಂಕರ ಬಿದ್ರಿಯವರು ಕೂಡ ಈ ದೇವಸ್ಥಾನಕ್ಕೆ ಬಂದು ಮೊದಲು ಪೂಜೆ ಮಾಡಿಸಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ದು ಅಂತ ಬಹುತೇಕ ಜನರಿಗೆ ಗೊತ್ತಿಲ್ಲ. ನಾನೀಗ ಮೇಟ್ರಪಾಳ್ಯಂ ರಸ್ತೆಯಲ್ಲಿ ಬರ್ತಾ ಇದ್ದೀನಿ. ಈ ರಸ್ತೆ ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ ಮಾರ್ಗಕ್ಕೂ ಕೂಡ ಕನೆಕ್ಟ್ ಆಗುತ್ತೆ. ಇದ್ರ ಜೊತೆಗೆ ಇಲ್ಲೆಲ್ಲ ಜಿಂಕೆಗಳು ಓಡಾಡುವ ಸ್ಥಳ ಅಂತ ಕೂಡ ಅಲ್ಲಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ. ಕಾಡು ಪ್ರಾಣಿಗಳು ಈ ಕಾಡಿನಲ್ಲಿ ತುಂಬ ಇದೆ ಅಂತ ಹೇಳ್ತಾರೆ. ಅದನ್ನು ಮುಂದೆ ಮುಂದೆ ಹೋಗ್ತಾ ಮಾತಾಡೋಣ. ಸತ್ಯಮಂಗಲ ಮತ್ತು ವೀರಪ್ಪನ್ ಇದ್ದ ಕಾಡಿಗೂ ಕೂಡ ಕನೆಕ್ಟ್ ಆಗುತ್ತೆ. ಅದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ. ಯಥೇಚ್ಛವಾಗಿ ಶ್ರೀಗಂಧ ಬೆಳೆಯುವಂತಹ ಕಾಡು ಕೂಡ ಇದು. ಅದ್ರ ಜೊತೆಗೆ ಹುಲಿಯ ಸಂರಕ್ಷಿತಾರಣ್ಯ ಕೂಡ ಹೌದು. ತುಂಬ ಅದೃಷ್ಟ ಮಾಡಿರಬೇಕು ಈ ರಸ್ತೆಯಲ್ಲಿ ಪ್ರಯಾಣ ಮಾಡಬೇಕು ಅಂತ ಅಂದರೆ, ಇಲ್ಲಿರುವ ಕಾಡುಗಳಲ್ಲಿ ಆನೆ, ಹುಲಿ, ಚಿರತೆ ಜೊತೆಗೆ ಜಿಂಕೆಗಳು ಕೂಡ ಕಾಣಬಹುದು. ಅದೃಷ್ಟ ಮಾಡಿದರೆ ಪ್ರಕೃತಿಯ ಸೊಬಗನ್ನು ಆಸ್ವಾದಿಸ್ತಾ ಹಾರೈಸ್ತಾ ಹೋಗ್ಬೋದು. ಮುಂದೆ ಕಂಪ್ಲೀಟ್ ಸತ್ಯಮಂಗಲ ಫಾರೆಸ್ಟಿಂದ ಕೊಳ್ಳೇಗಾಲದವರೆಗೂ ಕೂಡ ನಿಮಗೆ ವಿಡಿಯೋ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ. ಅಂತಹ ಅಪರೂಪದ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ದೇವಸ್ಥಾನದ ಹತ್ರ ಬಂದಿದ್ದೀವಿ. ತುಂಬ ವಿಶಾಲವಾದ ಆವರಣದಲ್ಲಿ ವೀಕ್ ಡೇಸಲ್ಲಿ ಈ ರೀತಿ ಕಾರುಗಳು ಮತ್ತು ಬಸ್ಸುಗಳು, ಬೈಕ್ಗಳು ನಿಂತಿದ್ರೆ ವೀಕೆಂಡಲ್ಲಿ ಇನ್ನೆಷ್ಟು ಜನ ಇರ್ಬೋದು ಅಂತ ನೀವು ಊಹೆ ಮಾಡ್ಬೋದು. ತುಂಬ ವಿಶಾಲವಾದ ಮತ್ತು ಶಕ್ತಿಯುತವಾದ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಒಳಗಡೆ ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ. ಜೊತೆಗೆ ಇಲ್ಲಿ ಕುರಿ, ಕೋಳಿ, ಮೇಕೆಗಳನ್ನು ಕೂಡ ಬಲಿ ಕೊಡುವಂತಹ ದೇವಸ್ಥಾನವೂ ಕೂಡ ಹೌದು. ಪನ್ನಾರಿ ಮಾರಿಯಮ್ಮ ಟೆಂಪಲ್ ತುಂಬ ದೊಡ್ಡದಾಗಿದೆ ಟೆಂಪಲ್ಲು. ಒಳಗಡೆ ಹೋಗಿ ಬರೋಣ. ಹಳೆ ಟೆಂಪಲ್ ಕೂಡ ಅಂತೆ. ಇಲ್ಲಿ ಏನೇನೋ ಸಂಪ್ರದಾಯಗಳನ್ನೆಲ್ಲ ಮಾಡ್ತಾರೆ. ನೋಡೋಣ ಇದೇನು ಅಂತ ಕೇಳೋಣ. ಇನ್ನೊಂದು ಮಾಹಿತಿ ಏನು ಅಂದರೆ, ಇಲ್ಲಿ ಕನ್ನಡದಾಗೆ ಮಾತಾಡಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ. ತುಂಬ ಅಪರೂಪ, ಕನ್ನಡ ಮಾತಾಡೋರು ಇದ್ದಾರೆ, ತುಂಬ ಅಪರೂಪ. ಓಕೆ, ವಾಟ್ ಇಸ್ ದಿಸ್? ಪ್ರಾಣಿಗಳನ್ನು ಬಲಿ ಕೊಟ್ಟಿರುವಂತಹ ಜಾಗ ನೋಡಿ, ಯಾವ ರೀತಿ ಕೆಂಪು ಕೆಂಪಾಗಿದೆ, ಕಂಪ್ಲೀಟ್ ಕೆಂಪಾಗಿದೆ. ಮತ್ತೊಂದು ಕುತೂಹಲಕರ ವಿಚಾರವೇನೆಂದರೆ, ಈ ದೇವಸ್ಥಾನಕ್ಕೆ ಶಂಕರ್ ಬಿದ್ರಿ ಕೂಡ ಬಂದು ಪೂಜೆ ಮಾಡಿಸ್ತಿದ್ರು. ಕಾರಣ ಏನು ಅಂದರೆ, ವೀರಪ್ಪನನ್ನು ಹಿಡಿಯೋದಕ್ಕಿಂತ ಮುಂಚೆ ಇಲ್ಲಿ ಪೂಜೆ ಮಾಡಿಸೇ ಹೋಗಿದ್ರು ಅನ್ನೋದು ವಿಶೇಷ. ಬೆಟ್ಟದಂತೆ ಉಪ್ಪನ್ನು ಹಾಕಿ ಇಲ್ಲಿ ಹರಕೆ ತೀರಿಸಿ ಪೂಜೆ ಮಾಡ್ತಾರಂತೆ ನೋಡಿ. ಇದೊಂಥರ ವಿಶೇಷವಾದ ಟೆಂಪಲ್ಲು, ವಿಶೇಷವಾದ ದೇವಸ್ಥಾನ. ಇಲ್ಲಿ ಮದುವೆ ಶುಭ ಕಾರ್ಯಗಳು ಎಲ್ಲ ನಡೀತವೆ. ಏನೇನೋ ಇದೆ. ತಮಿಳುನಾಡಿನ ಕೊಂಗು ಎನ್ನುವ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಈ ದೇವಾಲಯಗಳಿರುವುದು ವಿಶೇಷ. ಅರಿಲ್ಮಿಗು ಬನ್ನಾರಿ ಮಾರಿಯಮ್ಮ ದೇವಸ್ಥಾನದ ಪ್ರಸಾದ ಅಥವಾ ನೈವೇದ್ಯ ಸಿಗುವಂತಹ ಸ್ಟಾಲ್ ಇದು. ಸ್ನೇಹಿತರೆ, ಕಾಡಂಚಿನಲ್ಲಿರುವ ತುಂಬ ವಿಶಾಲವಾದ ಈ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿ ಸ್ಥಳೀಯರು ಹೇಳಿದರು. ಮತ್ತೊಂದು ವಿಚಾರ ಏನು ಅಂದರೆ, SDF ಮತ್ತು ಪೊಲೀಸ್ನವರು ಪ್ರತಿದಿನವೂ ವೀರಪ್ಪನನ್ನು ಹುಡುಕೋದಕ್ಕಿಂತ ಮುಂಚೆ
ಪ್ರತಿನಿತ್ಯ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಕಾಣಿಕೆಯನ್ನ ಅರ್ಪಿಸಿ ಹೋಗ್ತಾ ಇದ್ದ ಎನ್ನುವ ವಿಚಾರ ಬಹುತೇಕ ಜನರಿಗೆ ಗೊತ್ತಿಲ್ಲ. ಜೊತೆಗೆ ವೀರಪ್ಪನಿಗೆ ಪಾರ್ವತಿ ಸ್ವರೂಪಿಣಿಯಾದ ಈ ದೇವಿಯು ಒಳ್ಳೇದ್ ಮಾಡು ಕೆಟ್ಟದ್ ಮಾಡಬೇಡ ಜೊತೆಗೆ ಬಲಿ ತಗೋಬೇಡ ಅಂತ ಆಶೀರ್ವಾದ ಮಾಡಿದ್ಲೇನೋ. ಆದ್ರೆ ವೀರಪ್ಪನ ಅಟ್ಟಹಾಸ ಜಾಸ್ತಿ ಆದಾಗ ಶಂಕರ್ ಬಿದ್ರಿ ಬಂದು ಪೂಜೆ ಮಾಡಿಸಿದ್ಕೆ ಶಂಕರ್ ಬಿದ್ರಿ ಅವ್ರಿಗೆ ಆಶೀರ್ವಾದ ಮಾಡಿ ವೀರಪ್ಪನ ಇಡಿ ಅಂತ ಆಶೀರ್ವಾದ ಮಾಡಿದ್ರೇನೋ, ಅದು ನಮ್ಗೆ ಗೊತ್ತಿಲ್ಲ. ಸ್ನೇಹಿತರೆ, ಒಟ್ಟಾರೆ ಕೆಟ್ಟದ್ದನ್ನ ಮಾಡಿದ್ರೆ ನಿಧಾನವಾಗಾದ್ರೂ ಅದರ ಪ್ರತಿಫಲವನ್ನ ಅನುಭವಿಸಬೇಕಾಗುತ್ತೆ ಎನ್ನುವುದು ಸತ್ಯದ ಮಾತು. ಈ ದೇವಸ್ಥಾನದಲ್ಲಿ ಕೆಲವೊಂದು ಮರದ ಕೆಲಸಗಳು ನಡೀತಾ ಇದ್ದಾವೆ. ಜೊತೆಗೆ ದೇವಸ್ಥಾನದ ಗರ್ಭಗುಡಿಯೆಡೆಗೆ ನಮಗೆ ಪ್ರವೇಶ ಇಲ್ಲ. ಇಷ್ಟೊಂದು ವಿಶಾಲವಾದ ಮತ್ತು ಶಕ್ತಿಯುತ ದೇವಸ್ಥಾನ ಇರೋದು ಸತ್ಯಮಂಗಲ ಫಾರೆಸ್ಟ್ ಪಕ್ಕ ಬನ್ನೇರಿ ಎಂಬ ಪ್ರದೇಶದಲ್ಲಿದೆ. ಇದು ಸತ್ಯಮಂಗಲ ತಾಲೂಕ್, ಈರೋಡು ಜಿಲ್ಲೆ, ತಮಿಳುನಾಡಿನಲ್ಲಿದೆ. ಜೊತೆಗೆ ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಮಾಡ್ತಾರಿಲ್ಲಿ. ಸೆಲ್ಫಿನೇ ಇಲ್ಲೆಲ್ಲ. ಹಿಂದಿನ ಕಾಲದಲ್ಲಿ ಒಬ್ಬ ರೈತರ ಹಸು ಬಂದು ಇಲ್ಲಿ ತನ್ನ ಹಾಲನ್ನು ಉತ್ತದ ಮೇಲೆ ಕರಿತಿತ್ತು ಅನ್ನೋದೊಂದು ವಿಶೇಷ. ಅದೇ ಸ್ಥಳದಲ್ಲಿ ಈಗ ಬನ್ನಾರಿ ಮಾರಿಯಮ್ಮನ್ ದೇವಸ್ಥಾನ ಇರೋದು ಅನ್ನೋದೊಂದು ವಿಶೇಷ. ಸ್ನೇಹಿತರೆ, ಆ ಬನ್ನಾರಿ ಮಾರಿಯಮ್ಮ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಲ್ಲಿಂದ ಬೆಂಗಳೂರು 236 kilometers ಇದೆ. ಈ 236 kilometersನ ರೋಚಕ ಅನುಭವವನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಆ ವಿಡಿಯೋದ ಜೊತೆಗೆ ಕೊಯಮತ್ತೂರಿನ ಈಶಾ ಫೌಂಡೇಶನ್ನ ವಿಡಿಯೋವನ್ನು ಕೂಡ ನಾನು ನಿಮಗೆ ತೋರಿಸಿಲ್ಲ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ, ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನಮ್ಮೆಲ್ಲ ವಿಡಿಯೋಗಳಿಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ನಿಮ್ಮ ಸಲಹೆ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪ್ರಾಣಿಗಳು ಏನಾದರೂ ಬರ್ತಾವೇನೋ ಅಂತ ನೋಡ್ಕೊಂಡು ಸತ್ಯಮಂಗಲ ಫಾರೆಸ್ಟಲ್ಲಿ ಹೋಗ್ತಾ ಇರ್ತೀನಿ, ಮತ್ತೆ ಬರ್ತೀನಿ. ಧನ್ಯವಾದ.